ಮೈನಾ ನಾನು ಕೊವಿನಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಓದ್ತಿರೋದು ಡಿಸೆಂಬರ್ 6ಗೆ ಹೋಗಿದ್ದೆ ನಾನು ಅಲ್ಲ ಅಲ್ಲಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಇತ್ತು ಯಾವ ರೀತಿ ಇಲ್ಲಿ ಬರೋ ಯಾವ ರೀತಿ ಸಮಸ್ಯೆ ಏನು ಬಾರ್ಡರ್ಸ್ ಅಲ್ಲಿ ತುಂಬ ಫೇಸ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ಸ್ ಅಲ್ಲಿಂದ ಬಂದ ಮೇಲೆ ಏನು ಪ್ರಾಬ್ಲಮ್ಸ್ ಆಗಿಲ್ಲ ಇಂಡಿಯನ್ ಗೌರ್ಮೆಂಟ್ ಎಲ್ಲ ರಿಸ್ಪಾನ್ಸಿಬಿಲಿಟಿ ತಗೊಂಡಿತ್ತು ಥ್ಯಾಂಕ್ಸ್ ಟು ಮೋದಿಜಿ ಥ್ಯಾಂಕ್ಸ್ ಟು ಇಂಡಿಯನ್ ಗೌರ್ಮೆಂಟ್ ಥ್ಯಾಂಕ್ಸ್ ಟು ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಥ್ಯಾಂಕ್ಸ್ ಟು ಯುಕ್ರೇನ್ ಇಂಡಿಯನ್ ಎಂಬಸಿ ಅಲ್ಲಿ ಎಲ್ಲಿ ಉಳ್ಕೊಂಡಿದೆ ಬಂಕರ್ಸ್ ಅಂದ್ರೆ ಯಾವ ರೀತಿ ಬಂಕರ್ಸ್ ನಾವು ವೆಸ್ಟ್ ಯುಕ್ರೇನ್ ಅಲ್ಲಿ ಇದ್ವಿ ಸರ್ ಬಂಕರ್ಸ್ ಏನು ನಮ್ಗೆ ಏನು ಇದು ಇರಲಿಲ್ಲ ಸೊ ವೆಸ್ಟ್ ಯುಕ್ರೇನ್ ಇಂತರ ನಾವು ಬಂದ ಮೇಲೇನೆ ಚರ್ನಿವಿಟ್ಸಿ ಬಾರ್ಡರ್ ಅವರು ಅಕ್ವೈರ್ ಮಾಡಿದ್ವಿ ಊಟದ ವ್ಯವಸ್ಥೆ ಎಲ್ಲ ಪರವಾಗಿಲ್ಲ ಸರ್ ಬಟ್ ಬಾರ್ಡರ್ಸ್ ಅಲ್ಲಿ ತುಂಬಾ ಚಳಿ ಅಂಡ್ ಊಟದ ವ್ಯವಸ್ಥೆ ಅಲ್ಲಿ ಸರಿ ಇರಲಿಲ್ಲ ಸರ್ ಇನ್ ಅವರ್ ಕಾಲೇಜ್ ವಿ ಹ್ಯಾವ್ ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ ದೇ ಹೆಲ್ಪ್ ದಸ್ ಅ ಲಾಟ್ ಇಂಡಿಯನ್ ಎಂಬೆಸಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ಸರ್ ಅವ್ರು ಬಾರ್ಡರ್ಸ್ ಅಲ್ಲಿ ಅವರೇ ಬಂದಿದ್ದಾರೆ ಬಾರ್ಡರ್ಸ್ ವರ್ಗೂ ನಾವು 12 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ವಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಯೂನಿವರ್ಸಿಟಿ ಸ್ಟೂಡೆಂಟ್ಸು ಅಲ್ಲೇ ಬಂದಿದ್ದಾರೆ ಯಾಕಂದರೆ ಪೊಲ್ಯಾಂಡ್ ಬಾರ್ಡರ್ಸ್ ಎಲ್ಲ ಬಾರ್ಡರ್ಸ್ ಕ್ಲೋಸ್ ಆಗಿರೋದ್ರಿಂದ ರೊಮಾನಿಯಾ ಬಾರ್ಡರ್ಸ್ಗೆ ಬಂದಿದೆ ಶಕ್ತಿಶ್ ನನ್ನ ಹೆಸರು ಶಕ್ತಿಶ್ರೀ ಅಂತ ಕೋವಿನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ನಾವಿದ್ದು ಚರ್ನೆವಿಚಿ ಅಂತ ವೆಸ್ಟರ್ನ್ ಪಾರ್ಟ್ ಆಫ್ ಯುಕ್ರೇನಲ್ಲಿ ಅಲ್ಲಿ ಯಾವುದೇ ಥರ ತೊಂದರೆ ಏನೂ ಬಾಂಬ್ ಬ್ಲಾಸ್ಟ್ ಏನೂ ಆಗಿರಲಿಲ್ಲ ಸೊ ನಾವು ಇಷ್ಟು ದಿನ ಸೇಫಾಗೇ ಇದ್ವಿ ಬಾರ್ಡರ್ ತಲುಪೋ ತನಕ ನಾವು ಸೇಫಾಗೇ ಇದ್ವಿ ಬಾರ್ಡರ್ ತಲುಪಿದಾಗ ಸ್ವಲ್ಪ ನಮಗೆ ತೊಂದರೆಗಳಾಯಿತು ಯಾಕಂದರೆ ಹಲವಾರು ಮಕ್ಕಳು ಇದ್ದಿದ್ದರಿಂದ ನಮಗೆ ಬಾರ್ಡರ್ ದಾಟ್ಲಿಕ್ಕೆ ಸ್ವಲ್ಪ ಸಮಸ್ಯೆಗಳಾಯಿತು ಅದಾದಮೇಲೆ ನಮ್ಮ ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟ್ ಅವರು ತುಂಬಾ ಸಲಹೆ ಕೊಟ್ಟರು ನಮಗೆ ಸಹಕಾರ ನೀಡಿದರು ಅದರಿಂದ ನಾವು ಇಲ್ಲಿ ಬಂದ್ವಿ ಸೊ ನನ್ನ ಧನ್ಯವಾದಗಳನ್ನು ಕರ್ನಾಟಕ ಗೌರ್ಮೆಂಟ್ ಮತ್ತು ಇಂಡಿಯನ್ ಗೌರ್ಮೆಂಟ್ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ ಕರ್ನಾಟಕ ಇಂಡಿಯಾ ಗೌರ್ಮೆಂಟ್ ಕರ್ಕೊಂಡ್ಬಂದು ಇಲ್ಲಿ ಒಪ್ಸೈತಿ ನಮಗೆ ಸಂತೋಷ ಆಯಿತು ನಾವು ಕೂಳು ನೀರು ಉಣ್ಣಕ್ಕಾಗಲಿಲ್ಲ ನಾವು ಬಸವನ ವಾಸ ಇದು ಸೇಫ್ಟಿಯಾಗಿ ಬಂದೈತೆ ಇನ್ನು ಇರೋ ಮಕ್ಕಳು ಎಲ್ಲ ಬರಬೇಕು ರೀ ಅಷ್ಟೇ ರೀ ನಮ್ಗೆ ಏನಿಲ್ಲ ಯಾವ ರೀತಿ ಆತಂಕ ಇತ್ತು ನಿಮಗೆ ತುಂಬ ಇತ್ತು ರೀ ಊಟ ನೀರು ಕೂಳು ಏನು ಸೇರಲಿಲ್ಲ ರೀ ಉಣ್ಬೇಕು ಅಂತ ಆಗ್ತಿಲ್ಲ ಸೊ ನನಗೆ ಇವಾಗ ಕಣ್ಣಾಗಿ ನೋಡಿ ನಾನು ಅದಕ್ಕೆ ನೋಡ್ಬೇಕಂತಲೇ ಬಂದಿದ್ದೆ ನನಗೆ ಬೇಡ ಅಂದರು ನನ್ನ ಕೈಲಿ ಬಿಟ್ಟಿರೋಕ್ಕಾಗಲಿಲ್ಲ ನೋಡ್ತೀನಿ ಅಂತ ಬಂದು ನೋಡಿದಾಗ ಈಗ ಸಂತೋಷ ಆಯ್ತು ರೀ ಅಂದರೆ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು ಈಗ ಈ ಥರ ಅಲ್ಲಿ ಈ ಥರ ಆಗಿದೆ ಅಂದಾಗ ಈಗ ಭಾಳ ತುಂಬ ಕಷ್ಟ ಇತ್ತು ತುಂಬಾ ಕಷ್ಟ ಇತ್ತು ಏನು ಮಾಡೋದ್ರಿ ಈಗ ಒಂದು ವಾರ ಗಟ್ಟಲೆ ಬುಧವಾರದಿಂದ ಕುಡು ನೀರಿಲ್ಲ ಅಂದರೆ ಮೊಮ್ಮಕ್ಕಳು ಹೆಂಗೆ ನೋಡ್ಕೊಂಡಿರೋಕ್ಕಾಗುತ್ತೆ ಅಲ್ರಿ ಏನಷ್ಟು ಕಷ್ಟಪಟ್ಟು ಆ ದೇವರು ಯಾ ದೇವ್ರು ಕಂಡುಬಿಡ್ತ ಕರ್ನಾಟಕ ಗೌರ್ಮೆಂಟ್ ಕರ್ಕೊಂಬಂದು ಸಂತ ಚೆನ್ನಾಗಿ ಬಿಟ್ಟೈತ್ರಿ ಸಂತೋಷ ನಮಗೆ